ಜೈ ಹಿಂದ್ ಆತ್ಮೀಯ ಭಾವಿ ಅಗ್ನಿವೀರರೇ, ಈಗ ನೀವು ನೋಡುತ್ತಿರುವ ವಿಡಿಯೋ ಎರಡನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಿ. ಇದು ಬೀದರಿನ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಾಗಿ ಭರ್ತಿ ನಡೀತಾ ಇದೆ. ಅಭ್ಯರ್ಥಿಗಳೇ, ಇಲ್ಲಿ ಪ್ರತಿನಿತ್ಯ ನಾವು ವಿಡಿಯೋಗಳನ್ನು ಬಿಡ್ತಾ ಇದ್ದೀವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆತ್ಮೀಯ ಅಭ್ಯರ್ಥಿಗಳೇ, ಇದು ಬೀದರ್ನಲ್ಲಿ ಎರಡನೇ ದಿನದ ರನ್ನಿಂಗನ್ನು ಬಿಡ್ತಾ ಇದ್ದಾರೆ. ಎರಡನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಈಗ ನೀವು ಗಮನಿಸ್ತಾ ಇದ್ದೀರಿ. ಇದು ಬೆಳಗಿನ ಜಾವ ಬಿಟ್ಟಂಥದ್ದು, ಅಂದರೆ ಸ್ವಲ್ಪ ಸ್ವಲ್ಪ ಕತ್ತಲಿತ್ತು, ಇನ್ನೂ ಲೈಟ್ ಹತ್ತಿಯಾವು ನೀವು ಗಮನಿಸ್ಬೋದು. ಇಲ್ಲಿ ಫಸ್ಟ್ನೇದು 5:45 ಬಿಟ್ಟರು, ಆಮೇಲೆ ಎರಡನೇ ಬ್ಯಾಚನ್ನು ಈಗ ಬಿಟ್ಟಿದ್ದಾರೆ. ಈ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಿ. ಈಗ ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಭ್ಯರ್ಥಿಗಳು ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಪ್ರತಿನಿತ್ಯ ಪ್ರತಿಯೊಂದು ಬ್ಯಾಚ್ ನೋಡಿರಿ, ಫಸ್ಟ್ ರೌಂಡ್ ನೋಡಿರಿ, ಟೈಮಿಂಗ್ ನೋಡಿರಿ, 1:01 ಫಸ್ಟ್ ರೌಂಡನ್ನು ಫಸ್ಟ್ನೇ ವಿದ್ಯಾರ್ಥಿ ಮುಗಿಸಿದ್ದಾನೆ. ಅದೇ ರೀತಿಯಾಗಿ ಸುಮಾರು 300-350-400 ಅಭ್ಯರ್ಥಿಗಳನ್ನ ಪ್ರತಿಯೊಂದು ರನ್ನಿಂಗ್ ಬ್ಯಾಚ್ನಲ್ಲಿ ಬಿಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ, ಇದು ಎರಡನೇ ರೌಂಡನ್ನು ಓಡ್ತಾ ಇದ್ದಾರೆ. ಮೆಡಿಕಲ್ ಚೆಕ್ಕು ಸಹಿತ ಇದೇ ಗ್ರೌಂಡ್ನಲ್ಲಿ ನಡೀತದೆ. ಯಾರು ಕಿವಿಯನ್ನು ತೊಳೆಸ್ಕೊಂಡು ಹೋಗಿಲ್ಲ ಅಂಥವರು ಮೆಡಿಕಲ್ಗೆ ಹೋಗೋಕ್ಕಿಂತ ಮುಂಚೆ ಪೂರ್ವವಾಗಿ ತಮ್ಮ ಕಿವಿಯನ್ನು ತೊಳೆಸ್ಕೊಂಡು ಹೋಗಬೇಕು. ಯಾಕಂದರೆ ಕಿವಿಯಲ್ಲಿ ಸ್ವಲ್ಪ ಕೂಗಿನಿದ್ರೂ ಸಹಿತ ಮೆಡಿಕಲ್ ಅನ್ಪಿಟ್ಟು ಮಾಡ್ತಾರೆ. ಆ ರೀತಿ ಅನ್ಪಿಟ್ಟು ಆಗಬಾರ್ದು ಅಂದರೆ ಲೈಟಾಗಿ ತೊಳಸ್ಬೇಕು, ಭಾಳ ಭಾರ ಹಾಕಿ ರಪ್ಪಾಗಿ ಅಲ್ಲಿ ಕಿವಿಯನ್ನು ತೊಳಸ್ಬಾರ್ದು. ಅದೇ ರೀತಿಯಾಗಿ ಹಲ್ಲುಗಳನ್ನು ಟೆಸ್ಟ್ ಚೆಕ್ ಮಾಡ್ತಾರೆ, ಆಮೇಲೆ ಕಣ್ಣುಗಳನ್ನು ಚೆಕ್ ಮಾಡ್ತಾರೆ, ಮೊಣಕೈಗಳನ್ನು ಚೆಕ್ ಮಾಡ್ತಾರೆ, ಪಾದಗಳನ್ನು ಚೆಕ್ ಮಾಡ್ತಾರೆ, ಹಿಂದಿನ ನರಗಳನ್ನು ಚೆಕ್ ಮಾಡ್ತಾರೆ, ಪ್ರತಿಯೊಂದು ದೇಹದ ಭಾಗವನ್ನು ಮೆಡಿಕಲ್ನಲ್ಲಿ ಚೆಕ್ ಮಾಡ್ತಾರೆ. ಅದು ಫಿಸಿಕಲ್ ಫಿಟ್ ಆದಮೇಲೆ ಮೆಡಿಕಲ್ ಇರ್ತದೆ. ಇದು ಎರಡನೇ ರೌಂಡ್, ಈಗ ಓಡ್ತಾ ಇರೋದು ಎರಡನೇ ರೌಂಡು. ಆತ್ಮೀಯ ಅಭ್ಯರ್ಥಿಗಳೇ, ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಮುಂದಿನ ರ್ಯಾಲಿ ಯಾವಾಗ, ಮುಂದಿನ ರ್ಯಾಲಿ ಯಾವಾಗ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, 2023 ಮಾರ್ಚ್ ತಿಂಗಳಿನಲ್ಲಿ ಮುಂದಿನ ರ್ಯಾಲಿಗಳನ್ನು ಫಿಕ್ಸ್ ಮಾಡ್ತಾರೆ. ಅದು ಬೆಂಗಳೂರು ಯಾರು, ಮಂಗಳೂರು ಯಾರು, ಬೆಳಗಾವಿ ಯಾರು, ಅಷ್ಟು ಎ ಆರ್ಗಳು ಎಷ್ಟಿದಾವಪ್ಪ ಅಂದರೆ 3 ಎ ಆರ್ಗಳು ಅದಾವ ನಮ್ಮ ಕರ್ನಾಟಕದಲ್ಲಿ. ಯಾವ ಎ ಆರ್ಒದಿಂದ ಯಾವ ಜಿಲ್ಲೆಗೆ ರ್ಯಾಲಿಯನ್ನು ನಡೆಸ್ತಾರೋ ಅಂತಕ್ಕಂಥದ್ದನ್ನು ಮಾರ್ಚ್ ತಿಂಗಳಿನಲ್ಲಿ ಡೇಟ್ಗಳನ್ನು ಫಿಕ್ಸ್ ಮಾಡ್ತಾರೆ. ಏಪ್ರಿಲ್ ತಿಂಗಳಿಂದ ಮತ್ತೆ ರ್ಯಾಲಿಗಳು ಪ್ರಾರಂಭ ಆಗ್ತವೆ. ನೋಡಿರಿ, ಎರಡನೇ ರೌಂಡಿಗೆ ಅಭ್ಯರ್ಥಿ ಟೈಮ್ ಗಮನಿಸಬೇಕು. ಎರಡನೇ ರೌಂಡ್ ನೋಡಿರಿ, ಪಾಸ್ ಆಗಿದ್ದು 2:28 ನೋಡಿರಿ, ಅಭ್ಯರ್ಥಿಯನ್ನು ಗಮನಿಸಬೇಕು. ಇಲ್ಲಿ ಭಾಳ ದೂರಿಂದ ವಿಡಿಯೋ ಮಾಡೋದ್ರಿಂದ ಭಾಳ ಕ್ಲಿಯರಾಗಿ ವಿಡಿಯೋಗಳು ಕಾಣಿಸ್ತಾ ಇಲ್ಲ, ಆದರೂ ಸಹಿತ ನಾವು ಟೈಮ್ ಹೆಚ್ಚಿ ಎಷ್ಟು ಸಾಧ್ಯ ಆಕೈತೋ ಅಷ್ಟು ಪ್ರಯತ್ನ ಮಾಡಿದ್ವಿ. ಇದು ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಆಫೀಷಿಯಲ್ ಯೂಟ್ಯೂಬ್ ಚಾನಲ್ನಿಂದ ನಾವು ವಿಡಿಯೋಗಳನ್ನು ನೋಡ್ತಾ ಇದ್ವಿ. ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಭಾವಿ ಅಗ್ನಿವೀರರಿಗೆ ನಾವು ಆಲ್ ದಿ ಬೆಸ್ಟ್ ಹೇಳ್ತೀವಿ. ಎಲ್ಲರೂ ಆಯ್ಕೆಯಾಗಿ ಭಾರತಾಂಬೆ ಸೇವೆ ಮಾಡುವ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ, ನಾಳೆ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ನಿಮಗೆ ಕಮೆಂಟ್ಗೆ ಉತ್ತರವನ್ನು ನೀಡುತ್ತಿದ್ದೇನೆ. ಅಭ್ಯರ್ಥಿಗಳೇ ಗಮನಿಸಬೇಕು, ಈಗ 3ನೇ ರೌಂಡ್ ಓಡ್ತಾ ಇದ್ದಾರೆ. 3ನೇ ರೌಂಡು ಬೀದರ್ ಆರ್ಮಿ ರ್ಯಾಲಿಯಲ್ಲಿ ನಡೆಯತಕ್ಕಂಥ ಎರಡನೇ ದಿನದ ಎರಡನೇ ಬ್ಯಾಚಿನ ವಿಡಿಯೋನ ಈಗ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯ ಬೀದರ್ನಲ್ಲಿ ನಡೆಯತಕ್ಕಂಥ ಆರ್ಮಿ ರ್ಯಾಲಿಯ ಮಾಹಿತಿಯಾಗಿರ್ಬೋದು, ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ 1,04,000 ಅಭ್ಯರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಂಥವ್ರಿಗೂ ಸಹಿತ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ 3ನೇ ರೌಂಡ್ ಓಡ್ತಾ ಇದ್ದಾರೆ, ನೀವು ಗಮನಿಸಬೇಕು. 3ನೇ ರೌಂಡನ್ನು ಓಡ್ತಾ ಇದ್ದಾರೆ, ಟೈಮ್ ಕಡೆ ಲಕ್ಷ ಕೊಡಬೇಕು, ಗಮನಿಸಬೇಕು. ಅಭ್ಯರ್ಥಿಗಳೇ ಪ್ರತಿನಿತ್ಯ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ಇದು ನೋಡಿರಿ, 3ನೇ ರೌಂಡನ್ನು ಮುಗಿಸ್ಲಿಕ್ಕೆ ಬಂದರು, ಟೈಮನ್ನು ಗಮನಿಸಬೇಕು. 3:53 3ನೇ ರೌಂಡ್ ಮುಗಿಸಿ 4ನೇ ರೌಂಡ ಓಡ್ತಾ ಇದ್ದಾರೆ. ಅಭ್ಯರ್ಥಿಗಳೇ ಪ್ರತಿನಿತ್ಯ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀವಿ. ಆದ್ದರಿಂದ ಪ್ರತಿನಿತ್ಯ ಪ್ರತಿಯೊಂದು ವಿಡಿಯೋಗಳನ್ನು ಗಮನಿಸಿ. ಅಗ್ನಿವೀರ ಆರ್ಮಿ ಸೇರ್ತಕ್ಕಂಥ ಅಭ್ಯರ್ಥಿಗಳು ಪ್ರತಿಯೊಂದು ವಿಡಿಯೋಗಳನ್ನು ನೋಡಿದ್ದಾರೆ. ಆರ್ಮಿ ರ್ಯಾಲಿ ಯಾವ ರೀತಿ ನಡೀತದೆ ಎಲ್ಲ ನಿಮಗೆ ಗೊತ್ತಾಗ್ತದೆ. ಈಗಾಗಲೇ ಕ್ಲಬ್ಸ್ ಬಗ್ಗೆ ನಾವು ವಿಡಿಯೋ ಬಿಟ್ಟಿದ್ದೀವಿ, ಅದೇ ರೀತಿಯಾಗಿ ಹೈಟ್ ಬಗ್ಗೆ ವಿಡಿಯೋಗಳನ್ನು ಬಿಟ್ಟಿದ್ದೀವಿ, ನಿನ್ನೆ ರನ್ನಿಂಗ್ ವಿಡಿಯೋಗಳನ್ನು ಬಿಟ್ಟಿದ್ದೀವಿ. ಅದೇ ರೀತಿ ಮುಂದೆ ನಡೀತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇರ್ತೀವಿ. ಅಭ್ಯರ್ಥಿಗಳೇ ಗಮನಿಸಿ, ಈಗ 4ನೇ ರೌಂಡ್ ಲಾಸ್ಟ್ ರೌಂಡ್ ಓಡ್ತಾ ಇರೋದು, ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಕರೆಕ್ಟಾಗಿ ಸರಿಯಾಗಿ ತಿಳ್ಕೋಬೇಕು, ರನ್ನಿಂಗ್ ಮಾಡೋರು ನಿಮ್ಗೆ ಯಾವ ರೀತಿ ಪ್ರಾಕ್ಟೀಸ್ ಇರ್ತದೆ ಅದೇ ರೀತಿ ಓಡಿ. ಬರಿಗಾಲೇ ಪ್ರಾಕ್ಟೀಸ್ ಇದ್ದರೆ ಬರಿಗಾಲೇ ಓಡಿ, ಶೂಸ್ ಹಾಕೊಂಡು ಓಡೋದು, ಬೂಟ್ ಹಾಕೊಂಡು ಓಡೋರಿದ್ರೆ ಬೂಟ್ ಹಾಕೊಂಡು ಓಡಿ. ಪ್ರತಿನಿತ್ಯ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಿ ಅದೇ ರೀತಿಯೇ ರನ್ನಿಂಗನ್ನು ಓಡಬೇಕು. ಇದು 1600 ಮೀಟರ್ ರನ್ನಿಂಗ್ ಇರೋದ್ರಿಂದ ಏನು ಫಸ್ಟ್ ರೌಂಡ್ ಹಿಡಿತೀರಿ, 4 ರೌಂಡ್ ಸ್ಪೀಡಾಗಿ ಹೋಗ್ಬೇಕು. ಇಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗ್ತದೆ, 4 ರೌಂಡ ವೇಗವಾಗಿ ಓಡಬೇಕು. ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು,
ಲಾಸ್ಟ್ ರೌಂಡು, ಅಭ್ಯರ್ಥಿಗಳೇ ಗಮನಿಸಬೇಕು. ಮತ್ತೆ ಮುಂದೆ ಎಲ್ಲ ವಿಡಿಯೋಗಳನ್ನು ಬಿಡ್ತಾ ಇರ್ತೀವಿ ನೋಡಿರಿ. ಲಾಸ್ಟ್ ರೌಂಡ್ ನೋಡಿರಿ, ಫಸ್ಟ್ ಅಭ್ಯರ್ಥಿ ಎಷ್ಟು ಟೈಮ್ದಾಗ ಬರ್ತಾನೆ ನೀವು ಗಮನಿಸಬೇಕು. ಫಸ್ಟ್ ಅಭ್ಯರ್ಥಿ ಟೈಮನ್ನು ಗಮನಿಸಬೇಕು ನೋಡಿರಿ. 5:15 ನೋಡಿರಿ. ಫಸ್ಟ್ ಗ್ರೂಪ್ ಎಷ್ಟು ಜನ ಹೋಗ್ತಾ ಇದ್ದಾರೆ ಕಾಣಿಸ್ತಾ ಇದ್ದಾರೆ ನಿಮ್ಮಲ್ಲಿ, ನೀವು ಗಮನಿಸ್ಬೋದು. ಎಷ್ಟು ಜನ ಹೋಗ್ತಾ ಇದ್ದಾರೆ ಕಾಣಿಸ್ತಾ ಇದ್ದಾರೆ ಅಲ್ಲಿ ಗಮನಿಸ್ಬೋದು. ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ನೋಡಿರಿ, 5:45 ಸೆಕೆಂಡ್ ಗ್ರೂಪನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರತಿಯೊಂದು ಬ್ಯಾಚ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರನ್ನಿಂಗನ್ನು ಪಾಸ್ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು ನೋಡಿರಿ. ಎಷ್ಟು ಜನ ಆಯ್ಕೆ ಆಗ್ತಾ ಇದ್ದಾರೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿರಿ. ಸೆಕೆಂಡ್ ಗ್ರೂಪ್ ಕ್ಲೋಸ್ ನೋಡಿರಿ, ಆರ್ಮಿಯವರೆಲ್ಲ ನಿಂತು ಕ್ಲೋಸ್ ನೋಡಿರಿ. ಟೈಮ್ ಮುಗಿತು ನೋಡಿರಿ. ಭಾಳಷ್ಟು ಜನ ಅಭ್ಯರ್ಥಿಗಳನ್ನು ಹೊಂದಿದ್ದಾರೆ. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ, ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18 ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8 10 ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.